ಗೈಸ್, ಫೋರ್ತ್ ಸೆಮಿಸ್ಟರ್ ಬಿಕಾಂ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರಿಗೆ ಒಂದ್ ಸಬ್ಜೆಕ್ಟ್ ಇದೆ, ಅದನ್ನೇ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಕರೆಕ್ಟಾ? ಈ ಕಾಸ್ಟ್ ಅಕೌಂಟಿಂಗ್ ಎನ್ ಇ ಪಿ ಸಿಲೆಬಸ್ ಅವ್ರಿಗೆ 60 marks ಗೆ ಈ ವರ್ಷ ಬರೀತಾ ಇದ್ದಾರೆ. ಕರೆಕ್ಟ್ ಅಲ್ವ? ಇದರಲ್ಲಿ ಟೋಟಲ್ ಆಗಿ 5 chapters ಇದೆ. ನಾನು ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತಾ ಇಲ್ಲ, ಲಾಸ್ಟ್ ಚಾಪ್ಟರ್ ಇಂದ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಕಾಸ್ಟ್ ಶೀಟು ಅಥವಾ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್, ಪ್ರಿಪರೇಷನ್ ಆಫ್ ಕಾಸ್ಟ್ ಶೀಟು, ಆಮೇಲೆ ಮೆಟೀರಿಯಲ್ ಕಾಸ್ಟಿಂಗು, ಲೇಬರ್ ಕಾಸ್ಟಿಂಗು, ಓವರ್ ಹೆಡ್ ಕಾಸ್ಟಿಂಗು ಇವೆಲ್ಲ ಇದೆ. ಆಮೇಲೆ ಇಂದ ಲಾಸ್ಟ್ ಅಲ್ಲಿ ನಿಮಗೆ ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಇಂದ ನಿಮಗೆ ಹೆಚ್ಚು ಕಡಿಮೆ ಎಷ್ಟು ಮಾರ್ಕ್ಸ್ ನಿಮಗೆ ಸೆಕ್ಷನ್ ಸಿಗೆ 10 marks, 12 marks, ಬಿ ಗೆಸ್ಟ್ 4 marks. ಸೊ ಅಲ್ಲಿಗೆ 12 + 4 ಎಷ್ಟಾಯ್ತು? 16 + 2 marks, ಓಕೆನಾ? ಎಷ್ಟಾಯ್ತು? 18 marks ಗೆ ಇವತ್ತು ನಾವು ಬೇಸಿಕ್ ಇಂಟ್ರೊಡಕ್ಷನ್ ಕಲ್ತ್ಕೋಣ, ಓಕೆನಾ? ನೋಡಿ, ಫಸ್ಟ್ ನಮಗೆ ಕಾಸ್ಟ್ ಅಕೌಂಟಿಂಗ್ ಅಥವಾ ಕಾಸ್ಟಿಂಗ್ ಅಂತ ಹೇಳಿದ್ರೆ, ನಾವು ಒಂದು ವಸ್ತುನ ತಯಾರು ಮಾಡಬೇಕಾದ್ರೆ ಆ ವಸ್ತು ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವುದೋ ಒಂದು ಮೆಥಡ್ ಅಲ್ಲಿ, ಯಾವುದೋ ಒಂದು ವಿಧಾನದಲ್ಲಿ ನಾವು ಒಂದು ವಸ್ತು ಬೆಲೆಯನ್ನ ಕಂಡುಹಿಡಿತೀವಿ, ಹೌದಾ? ಆ ಮೆಥಡ್ ಏನಿದೆ ಅಲ್ವಾ, ದ ಮೆಥಡ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್, ಯಾವುದೋ ಒಂದು ಮೆಥಡ್ ಅಲ್ಲಿ ಆ ವಸ್ತುವನ್ನ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕಂಡು ಹಿಡಿಯೋದನ್ನ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ, ಹೌದಾ? ಒಂದು ವಸ್ತುಗೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾದ್ರೆ ನಮ್ಗೆ ಎಷ್ಟು ಲಾಭ ಬೇಕು ಅಂತ ಆಡ್ ಮಾಡ್ತೀವಿ, ಎಷ್ಟಕ್ಕೆ ಮಾರಬೇಕು ಅನ್ನೋದು ನಿರ್ಧಾರ ಮಾಡ್ತೀವಿ, ಹೌದಾ ಇಲ್ವೋ? ಹಾಗಾದ್ರೆ ನಮ್ಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಒಂದು ವಸ್ತುನ ಎಷ್ಟಕ್ಕೆ ಸೇಲ್ಸ್ ಮಾಡಬೇಕು ಅಂತ ಗೊತ್ತಾಗ್ಬೇಕಾದ್ರೆ ಆ ವಸ್ತುವನ್ನ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಬೇಕು. ಟೋಟಲ್ ಕಾಸ್ಟ್ ಅಂದ್ರೆ ಏನು? ಟೋಟಲ್ ಎಷ್ಟು ಖರ್ಚಾಗಿದೆ ಅನ್ನೋದು ಬೇಕು. ಈಗ ಒಂದು ವಸ್ತುವನ್ನ ತಯಾರು ಮಾಡೋದಕ್ಕೆ ಎಷ್ಟೋ ಒಂದಷ್ಟು ಖರ್ಚಾಯ್ತು, ಅಷ್ಟಕ್ಕೆ ಮಾರ್ಬಿಡ್ತೀವಿ ನಾವು? ಇಲ್ಲ, ಅದಕ್ಕೆ ಏನ್ ಆಡ್ ಮಾಡ್ತೀವಿ? ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ, ಹೌದಾ? ಇಷ್ಟು ಈ ಟೋಟಲ್ ಕಾಸ್ಟ್ ಒಟ್ಟು ಖರ್ಚು ಅನ್ನೋದು ನಮ್ಗೆ ನಮ್ಮ ಶ್ರಮ, ಅದು ನಮ್ಮ ಕಣ್ಣೀರು, ಹೌದಾ? ಕಣ್ಣೀರಿಗೆ ಒಂದ್ ಸ್ವಲ್ಪ ಜಾಸ್ತಿ ಪನ್ನೀರನ್ನ ಆಡ್ ಮಾಡಬೇಕು. ಪನ್ನೀರು ಅಂದ್ರೆ ಏನು? ಪ್ರಾಫಿಟ್, ಹೌದಾ? ಆ ಪ್ರಾಫಿಟ್ ನ ಆಡ್ ಮಾಡಿದಾಗ ಒಂದು ವಸ್ತುವನ್ನ ಎಷ್ಟಕ್ಕೆ ಸೇಲ್ಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಈ ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗಿದೆ ಒಂದು ವಸ್ತುನ, ಅದನ್ನ ಕಂಡುಹಿಡಿಬೇಕಾದ್ರೆ ನಮಗೆ ಯಾವ್ಯಾವ ತರ ಖರ್ಚಾಗಿದೆ, ಎಲ್ಲೆಲ್ಲಿ ಖರ್ಚಾಗಿದೆ ಅನ್ನೋದು ಬೇಕು. ಕರೆಕ್ಟಾ? ಏನೇನಕ್ಕೆ ಖರ್ಚಾಗುತ್ತೆ ಅಂದ್ರೆ, ನಾವು ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮೆಟೀರಿಯಲ್ ಬೇಕು. ಆ ಮೆಟೀರಿಯಲ್ ನ ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಲೇಬರ್ ಬೇಕು, ಅವ್ರಿಗೆ ವೇಜಸ್ ಕೊಡಬೇಕು. ಕರೆಕ್ಟಾ? ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ, ಹೌದಾ? ಹಾಗಾದ್ರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವು ಮೂರನ್ನು ಆಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಅಂತ ಬರೀತೀವಿ. ಅಂದ್ರೆ ಮೇಜರ್ ಆಗಿ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ನಮ್ಗೆ ಮೆಟೀರಿಯಲ್ ಎಷ್ಟಾಗಿದೆ, ಲೇಬರ್ ಎಷ್ಟಾಗಿದೆ, ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಅದನ್ನು ಮಾಡಿದ್ರೆ ಅದು ಮೇಜರ್ ಆಗಿ ಆಗುವಂತಹ ಎಕ್ಸ್ಪೆನ್ಸಸ್. ಆ ಮೇಜರ್ ಎಕ್ಸ್ಪೆನ್ಸಸ್ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿನಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ನಾವು ಆಡ್ ಮಾಡ್ತೀವಿ. ಫ್ಯಾಕ್ಟ್ರಿನಲ್ಲಿ ಏನೇನಿರುತ್ತೆ? ಪ್ಲಾಂಟ್, ಮೆಷಿನರಿ, ಎಕ್ವಿಪ್ಮೆಂಟ್ಸ್, ಲೇಬರ್ ಗಳಿರ್ತಾರೆ, ಹೌದಾ? ಇನ್ನೊಂದಷ್ಟಕ್ಕೆ ಖರ್ಚುಗಳಾಗುತ್ತೆ, ಹೌದಾ? ಫ್ಯಾಕ್ಟ್ರಿಗೆ ರೆಂಟ್ ಕಟ್ಟಬೇಕಾಗುತ್ತೆ, ಪ್ಲಾಂಟ್ ಮೆಷಿನರಿಗೆ ಡಿಪ್ರಿಸಿಯೇಷನ್ ಕಟ್ಟಬೇಕಾಗುತ್ತೆ, ಹೌದಾ? ಸೊ ಇವೆಲ್ಲ ಕೂಡ ಏನಾಗುತ್ತೆ? ಫ್ಯಾಕ್ಟ್ರಿಲಿ ಆಗುವಂತ ಎಕ್ಸ್ಪೆನ್ಸಸ್ ನ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಓವರ್ ಹೆಡ್ಸ್ ಅಂದ್ರೆ ಪ್ರೈಮ್ ಕಾಸ್ಟ್ ಅಲ್ಲಿ ಇರ್ತಕ್ಕಂತಹ ಅಥವಾ ಈ ಎಲ್ಲಾ ಎಕ್ಸ್ಪೆನ್ಸಸ್ ಹೆಡ್ ಯಾರಪ್ಪ ಅಂದ್ರೆ ಪ್ರೈಮ್ ಕಾಸ್ಟ್, ಹೌದಾ? ಈ ಎಲ್ಲ ಎಕ್ಸ್ಪೆನ್ಸಸ್ ಯಾವ್ದ್ರ ಕೆಳಗಡೆ ಇರ್ತಕ್ಕಂಥದ್ದು? ಪ್ರೈಮ್ ಕಾಸ್ಟ್ ಮೇಲೆ ಇರ್ತಕ್ಕಂಥ. ಅದಕ್ಕೆ ಇವೆಲ್ಲ ಕೂಡ ಇದರ ತಲೆ ಮೇಲೆ ಇರ್ತಕ್ಕಂಥ ಕೆಳಗಡೆ ಇರೋದ್ರಿಂದ ಇದನ್ನ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಓವರ್ ಹೆಡ್ಸ್ ಅಂದ್ರೆ ಮೇಜರ್ ಆಗಿ ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಏನ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅದು ಬಿಟ್ಟು ಬಾಕಿ ಎಲ್ಲ ಎಕ್ಸ್ಪೆನ್ಸಸ್ ನ ಓವರ್ ಹೆಡ್ಸ್ ಅಂತ ಕರಿತೀವಿ. ಅದರಲ್ಲಿ ಫ್ಯಾಕ್ಟರಿಗೆ ಎಷ್ಟು ಖರ್ಚಾಗಿದೆ, ಆಫೀಸ್ ಅಲ್ಲಿ
ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಖರ್ಚಾಗಿದೆ. ಈಗ ಫ್ಯಾಕ್ಟ್ರಿ ಒಂದ್ ಕಡೆ ಇರುತ್ತೆ, ಶೋರೂಮ್ ಒಂದ್ ಕಡೆ ಇರುತ್ತೆ, ಕರೆಕ್ಟ್, ಆಫೀಸ್ ಒಂದ್ ಕಡೆ ಇರುತ್ತೆ. ಹಾಗಾದ್ರೆ ಆಫೀಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ? ಆಫೀಸ್ ಸ್ಯಾಲರೀಸ್ ಕೊಟ್ಟಿದೀವ, ಆಫೀಸ್ ರೆಂಟ್ ಆಗಿದೆಯಾ, ಆಫೀಸ್ ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನ್ ಆಗಿದೆಯಾ, ಡೈರೆಕ್ಟರ್ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಅವೆಲ್ಲ ಕೂಡ ಆಡ್ ಮಾಡ್ತೀವಿ. ಆಡ್ ಮಾಡಿದ್ರೆ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಬರುತ್ತೆ. ಓಕೆನಾ? ಫ್ಯಾಕ್ಟರಿ ಓವರ್ ಹೆಡ್ ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಗೆ ಬರೋದು ಫ್ಯಾಕ್ಟರಿ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಎಲ್ಲ ಆಡ್ ಮಾಡಿದ್ರೆ ಬರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಅದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರೆ ಆ ವಸ್ತುವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಣೆ ಮಾಡಬೇಕು, ಹೌದಾ, ಸಾಗಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಸೇಲ್ಸ್ ಮನ್ನ ಇಡಬೇಕಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ, ಪ್ರಮೋಷನ್ಸ್ ಕೊಡಬೇಕಾಗುತ್ತೆ, ಅದಕ್ಕೆಲ್ಲ ಆಗೋ ಖರ್ಚು ಗೊತ್ತಲ್ವಾ, ಅದೆಲ್ಲ ಏನಂತ ಹೇಳ್ತೀವಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಇಷ್ಟನ್ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಅಂತ ಬರುತ್ತೆ. ಎಷ್ಟು ಲಾಭ ಬೇಕೋ ಅಷ್ಟು ಲಾಭನ ಸೇರಿಸಿ ಎಷ್ಟಕ್ಕೆ ಮಾರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ, ಕರೆಕ್ಟಾ? ಇದು ಕಾಸ್ಟ್ ಶೀಟ್ ಅಲ್ಲಿ ನಾವು ಮಾಡ್ತಕ್ಕಂತಹ ಒಂದು ಮೆಥಡ್ ಆಫ್ ಅಸೆಟೈನಿಂಗ್ ದ ಕಾಸ್ಟ್. ಅರ್ಥ ಆಗ್ತಿದ್ಯಾ? ಈಗ ನಮ್ ಕ್ವಶನ್ ಏನಪ್ಪ ಅಂದ್ರೆ, ನಾವು ಕಾಸ್ಟ್ ಶೀಟ್ ಅಲ್ಲಿ ಏನ್ ಪ್ರಿಪೇರ್ ಮಾಡ್ತೀವಿ ಅದನ್ನೇ ಫೈನಾನ್ಶಿಯಲ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್ ಇದನ್ನು ಪ್ರಿಪೇರ್ ಮಾಡ್ತಾನೆ. ಒಬ್ಬ ಫೈನಾನ್ಶಿಯಲ್ ಅಕೌಂಟೆಂಟ್ ಆ ಬಿಸ್ನೆಸ್ ನಲ್ಲಿ ಲಾಭ ಬಂದಿದ್ಯಾ ನಷ್ಟ ಆಗಿದೆಯಾ, ಪ್ರಾಫಿಟ್ ಬಂದಿದ್ಯಾ ಲಾಸ್ ಬಂದಿದ್ಯಾ ಅಂತ ಕರಿಬೇಕಾದ್ರೆ ಅವನೊಂದು ಅಕೌಂಟ್ ಪ್ರಿಪೇರ್ ಮಾಡ್ತಾನೆ, ಅದನ್ನೇ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಏನ್ ಉದ್ದೇಶಕ್ಕೆ ಮಾಡ್ತೀವಿ? ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಲಾಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಕರೆಕ್ಟಾ? ಹಾಗಾದ್ರೆ ಇಬ್ಬರದು ಉದ್ದೇಶ ಒಂದೇ. ಏನ್ ಉದ್ದೇಶ ಅದು? ಪ್ರಾಫಿಟ್ ಎಷ್ಟಿದೆ, ಇಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಹೌದಾ? ಹಾಗಾದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಷ್ಟೇ ಪ್ರಾಫಿಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಬರಬೇಕು. ಒಬ್ಬ ಕಾಸ್ಟ್ ಅಕೌಂಟೆಂಟ್ ಕಾಸ್ಟ್ ಶೀಟ್ ಅಲ್ಲಿ ಎಷ್ಟು ಲಾಭ ಬಂದಿದೆ ಅಂತ ಫೈಂಡ್ ಔಟ್ ಮಾಡಿರ್ತಾನೆ, ಅಷ್ಟೇ ಪ್ರಾಫಿಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಬರಬೇಕು, ಹೌದಾ ಇಲ್ವೋ? ಆದ್ರೆ ಇಲ್ಲಿ ಪ್ರಾಫಿಟ್ ಎರಡು ಸಮವಾಗಿ ಇರೋದಿಲ್ಲ, ಪ್ರಾಫಿಟ್ ಏನಾಗಿರಲ್ಲ, ಸೇಮ್ ಇರೋದಿಲ್ಲ. ಹಾಗಾದ್ರೆ ಯಾಕಿರಲ್ಲ ಅಂತ ಕಂಡಿದೀಯೋದನ್ನೇ ನಾವು ಈ ಚಾಪ್ಟರ್ ಅಲ್ಲಿ ರೀಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಶಿಯಲ್ ಅಕೌಂಟಿಂಗ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಯಾವ ರೀಸನ್ ಗೋಸ್ಕರ ನೆಟ್ ಪ್ರಾಫಿಟ್, ಇಲ್ಲಿ ಬಂದಿರೋ ನೆಟ್ ಪ್ರಾಫಿಟ್, ಇಲ್ಲಿರೋ ನೆಟ್ ಪ್ರಾಫಿಟ್ ಎರಡು ಡಿಫರೆಂಟ್ ಆಗಿದೆ, ಡಿಫರೆನ್ಸ್ ಇದೆ, ಯಾವ ಕಾರಣಕ್ಕೆ ಇರಬಹುದು, ಹೌದಾ? ಇದನ್ನ ಕಂಡುಹಿಡಿಯಬೇಕಾದ್ರೆ ನಮಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಅದನ್ನೇ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಈ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಏನ್ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಇನ್ನರ್ ಕಾಲಮ್, ಇದು ಔಟರ್ ಕಾಲಮ್, ಇದು ಪರ್ಟಿಕ್ಯುಲರ್ಸ್, ಅಮೌಂಟ್ ಅಮೌಂಟ್, ಕರೆಕ್ಟಾ? ಈಗ ಸಪೋಸ್ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಇಷ್ಟ್ ಬಂದಿದೆ, ಫೈನಾನ್ಶಿಯಲ್ ಅಕೌಂಟ್ ಅಲ್ಲಿ ಬಂದಿರೋ ಪ್ರಾಫಿಟ್ ಇಷ್ಟಿದೆ ಅಂತ ಕೊಟ್ಟಿರ್ತಾರೆ. ನನ್ನ ಎಕ್ಸಾಂಪಲ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನೆಟ್ ಪ್ರಾಫಿಟ್ 50,000 ಬಂದಿದೆ, ಆದ್ರೆ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ನೆಟ್ ಪ್ರಾಫಿಟ್ 75,000 ಬಂದಿದೆ. ನೀವೇ ಹೇಳಿ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಆಸ್ ಪರ್ ಫೈನಾನ್ಶಿಯಲ್ ಅಕೌಂಟಿಂಗ್ ಒಂದೇ ಇದೆಯಾ, ಒಂದೇ ಇದೆಯಾ, ಇಲ್ಲ. ಯಾಕೆ ಡಿಫರೆನ್ಸ್ ಆಗ್ತಾ ಇದೆ? ದ ರೀಸನ್ಸ್, ವಾಟ್ ಆರ್ ದ ರೀಸನ್ಸ್ ಫಾರ್ ಡಿಫರೆನ್ಸ್ ಇನ್ ಪ್ರಾಫಿಟ್ಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಫೈನಾನ್ಶಿಯಲ್ ಅಕೌಂಟಿಂಗ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಟು ಫೈಂಡ್ ಔಟ್ the reasons for difference in profits of cost and financial accounting is called as reconciliation statement. ಈಗ ನಾವೇನ್ ಮಾಡಬೇಕು, ಯಾಕೆ ಡಿಫರೆನ್ಸ್ ಇದೆ ಅಂತ ಕಂಡುಹಿಡಿಯಬೇಕು. ನೋಡಿ, ಕ್ಲಿಯರ್ ಕಟ್ ಆಗಿ
ನಿಮ್ ಕಣ್ಣು ಮುಂದೆ ಓಕೆನಾ ಕೆಲವು ಎಕ್ಸ್ಪೆನ್ಸಸ್ ಕೆಲವು ಇನ್ಕಮ್ಸ್ ನೋಡಿ. ಈ ಕಾಸ್ಟ್ ಶೀಟ್ ಇದೆ ಅಲ್ವಾ, ಈ ಕಾಸ್ಟ್ ಶೀಟ್ ಗೆ ಇನ್ನೊಂದು ಹೆಸರು ಇದೆ, ಎಕ್ಸ್ಪೆನ್ಸಸ್ ಶೀಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಕ್ಸ್ಪೆನ್ಸಸ್ ಶೀಟ್ ಅಂದ್ರೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ತಗುಲುವಂತಹ ಎಲ್ಲಾ ವೆಚ್ಚಗಳು ಎಕ್ಸ್ಪೆನ್ಸಸ್, ಕರೆಕ್ಟಾ? ಅದನ್ನೇ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಂತ ಹೇಳ್ತೀವಿ, ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್, ಒಟ್ಟು ಆದಾಯ ಮತ್ತು ಒಟ್ಟು ಖರ್ಚು ಇದರ ನಡುವೆ ಇರತಕ್ಕಂತಹ ಲಾಭವನ್ನ ಡಿಫರೆನ್ಸ್ ಅನ್ನ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಇಲ್ಲಿ ಲಾಭ ಅಂತ ನೋಡ್ತೀವಿ, ಇಲ್ಲಿ ಲಾಭ ನೋಡ್ತೀವಾ, ಇನ್ಕಮ್ಸ್ ನೋಡ್ತೀವಾ, ಅಲ್ಲಿಗೆ ಇಲ್ಲೇ ಮೊದಲನೇ ಡಿಫರೆನ್ಸ್ ಗೊತ್ತಾಯ್ತು. ಏನು? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಯಾವುದೇ ಇನ್ಕಮ್ಸ್ ನೋಡಿ ಇಲ್ಲಿದೆ ಅಲ್ವಾ, ಇಷ್ಟು ಇನ್ಕಮ್ಸ್ ಅನ್ನ ಕಾಸ್ಟ್ ಶೀಟ್ ಅಲ್ಲಿ ಎಲ್ಲೂ ತೋರಿಸಿಲ್ಲ. ತೋರಿಸಿದೀವಾ? ಹಾಗಾದ್ರೆ ಇನ್ಕಮ್ ಯಾಕೆ ಜಾಸ್ತಿ ಆಯ್ತು, ನೆಟ್ ಪ್ರಾಫಿಟ್ ಯಾಕೆ ಜಾಸ್ತಿ, ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಯಾಕೆ ಜಾಸ್ತಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಕೆಲವು ಇನ್ಕಮ್ಸ್ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡಿದರೆ ಅದಕ್ಕೆ 25,000 ರೂಪಾಯಿ ಜಾಸ್ತಿ ಪ್ರಾಫಿಟ್ ಬಂದಿದೆ, ಹೌದೋ ಇಲ್ಲೋ? ಹಾಗಾದ್ರೆ ಈ ಒಂದು 50,000ಕ್ಕೆ ಈ 25,000 ರೂಪಾಯಿ ಎಕ್ಸಾಂಪಲ್ ಹೇಳ್ತಾರೆ, ಆ ಡಿಫರೆನ್ಸ್ ಅಲ್ಲಿ ಇರ್ತಕ್ಕಂತ 25,000 ಇದೆ ಅಂತ ಅನ್ಕೋಣ. ಈ 25,000 ರೂಪಾಯಿ ಪ್ರಾಫಿಟ್ ಅನ್ನ ಇದಕ್ಕೆ ಆಡ್ ಮಾಡಿದ್ರೆ 75 ಆಗುತ್ತಾ? ಆಗುತ್ತೆ ಅಲ್ವಾ? ಆಗುತ್ತೆ. ಹಾಗಾದ್ರೆ ನಾವೇನಂತ ಹೇಳ್ಬೋದು, ಸರ್ ದ ರೀಸನ್ ಫಾರ್ ಡಿಫರೆನ್ಸ್ ಇನ್ ಕಾಸ್ಟ್ ಅಂಡ್ ಫೈನಾನ್ಶಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಇಸ್ ದೀಸ್ ಇನ್ಕಮ್ಸ್ ಅಂತ ನಾವು ರೀಸನ್ ಬರೀತೀವಿ. ಅಲ್ಲಿಗೆ ಟ್ಯಾಲಿ ಆಗೋಯ್ತು ಪ್ರಾಬ್ಲಮ್, ಹೌದಾ ಇಲ್ಲ? ಅಂದ್ರೆ ಫಸ್ಟ್ ನಾವು ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಏನ್ ಫೈನಾನ್ಶಿಯಲ್ ಅಕೌಂಟಿಂಗ್ ಕೊಟ್ಟಿದ್ದಾನೆ ಪ್ರಾಫಿಟ್, ಕಾಸ್ಟ್ ಅಕೌಂಟಿಂಗ್ ಕೊಟ್ಟಿದ್ದಾನೆ, ನಾವು ಯಾವಾಗ್ಲೂ ಅಷ್ಟೇ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಗೆ ತಗೋಬೇಕು. ಎರಡು ಕೊಟ್ಟಿದ್ದಾಗ ಯಾರು ತಗೊಳ್ಬೇಕು, ಕಾಸ್ಟ್ ಅಕೌಂಟಿಂಗ್ ಗೆ ತಗೊಳ್ಬೇಕು ಎರಡು ಕೊಟ್ಟಿದ್ದಾಗ. ಆಲ್ ಆಫ್ ಯು ಗಾಟ್ ಇಟ್? ಎರಡು ಕೊಟ್ಟಿದ್ದಾಗ ಯಾಕೆ ತಗೋಬೇಕು, ಕಾಸ್ಟ್ ಅಕೌಂಟಿಂಗ್ ತಗೊಳ್ಬೇಕು. ಸೇ ನನ್ನ ಎಕ್ಸಾಂಪಲ್ ಅಲ್ಲಿ 50,000 ಇದೆ, ಏನಿದೆ 50,000 ಇದೆ, ಇದಕ್ಕೆ ನಾನು ಪ್ಲಸ್ ಮೈನಸ್ ಏನಿದು ಪ್ಲಸ್ ಮೈನಸ್ ಇಲ್ಲಿ ಇನ್ಕಮ್ಸ್ ರೆಕಾರ್ಡ್ ಆಗಿದ್ಯಾ, ಆಗಿದೆಯಲ್ಲಪ್ಪ, ಆಗಿಲ್ಲ. ಇಲ್ಲಿ ಇನ್ಕಮ್ಸ್ ರೆಕಾರ್ಡ್ ಆಗಿದ್ಯಾ, ಆಗಿದೆ. ಹಾಗಾದ್ರೆ ನಾನೇನ್ ಹೇಳ್ತೀನಿ, ಮೊದಲನೇದು ಸಿ ಇನ್ಕಮ್ಸ್ ರೆಕಾರ್ಡೆಡ್ ಓನ್ಲಿ ಇನ್ ಏನಂತ ಫೈನಾನ್ಶಿಯಲ್ ಅಕೌಂಟಿಂಗ್, ಕರೆಕ್ಟ್ ಏನಪ್ಪ? ಇನ್ಕಮ್ಸ್ ಎಲ್ಲಿ ರೆಕಾರ್ಡ್ ಆಗಿದೆ, ಬರೀ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ರೆಕಾರ್ಡ್ ಆಗಿದೆ 25,000 ರೂಪಾಯಿ. ಹಾಗಾದ್ರೆ ನಾವು 25,000 ರೂಪಾಯಿನ ಆಡ್ ಮಾಡಿದ್ರೆ ಇದೇನು ಇಲ್ಲ ಅಂತ ಅನ್ಕೋಣ, ಆಗ ಒಟ್ಟು ಎಷ್ಟಾಯ್ತು 75,000. ಹಾಗಾದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಶಿಯಲ್ ಅಕೌಂಟಿಂಗ್ ಎಷ್ಟಾಯ್ತು 75,000 ಆಯ್ತು. ಈಗ ಕಾಸ್ಟ್ ಅಕೌಂಟಿಂಗ್ ಫೈನಾನ್ಶಿಯಲ್ ಅಕೌಂಟಿಂಗ್ ಗೆ 75,000 ಟ್ಯಾಲಿ ಆಯ್ತು. ಕಾರಣ ಏನಂದ್ರೆ ಇನ್ಕಮ್ಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡಿರ್ಲಿಲ್ಲ. ಅರ್ಥ ಆಯ್ತಾ? ಸರಿ, ಎಲ್ಲರೂ ಎಲ್ಲಿ ಹೆಂಗೆಂಗೂ ಹೇಳ್ಕೊಡ್ತಾರೆ ಈ ಚಾಪ್ಟರ್ನ, ನಾನು ಬಹಳ ಬಹಳ ಸುಲಭವಾಗಿ ಹೇಳ್ಕೊಡ್ತೀನಿ. ಏನ್ ಹೇಳಿ? ಬಹಳ ಸುಲಭ. ಏನೇನದು ಇನ್ಕಮ್ಸ್ ನೋಡಿ, ಈ ಇನ್ಕಮ್ಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡೇ ಮಾಡಲ್ಲ. ಯಾವ್ದು? ಇಂಟ್ರೆಸ್ಟ್ ರಿಸೀವ್. ಇಂಟ್ರೆಸ್ಟ್ ರಿಸೀವ್ ಫ್ಯಾಕ್ಟ್ರಿ ಬರುತ್ತಾ, ಒಂದು ಪ್ರೈಮ್ ಕಾಸ್ಟ್ ಅಲ್ಲಿ ಬರುತ್ತಾ, ಒಂದು ಆಫೀಸ್ ಅಲ್ಲಿ ಬರುತ್ತಾ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇನ್ಕಮ್ ಬರುತ್ತಾ, ಎಲ್ಲ ಎಕ್ಸ್ಪೆನ್ಸಸ್ ಅವು, ಕರೆಕ್ಟಾ? ಹಾಗಾದ್ರೆ ಇಂಟ್ರೆಸ್ಟ್ ರಿಸೀವ್, ಡಿವಿಡೆಂಡ್ ರಿಸೀವ್, ಡಿಸ್ಕೌಂಟ್ ರಿಸೀವ್, ಟ್ರಾನ್ಸ್ಫರ್ ಫೀ ರಿಸೀವ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಇವೆಲ್ಲ ಕೂಡ ಇನ್ಕಮ್ಸ್ ನ ರೆಕಾರ್ಡ್ ಮಾಡಿರಲಿಲ್ಲ, ಅದಕ್ಕೆ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಗೆ ಆಡ್ ಮಾಡ್ತಾರೆ. ಅರ್ಥ ಆಯ್ತಾ? ಹಾಗೆ ಕೆಲವು ಎಕ್ಸ್ಪೆನ್ಸಸ್ ಇದೆ. ಯಾವ್ದು ಕೆಲವು ಎಕ್ಸ್ಪೆನ್ಸಸ್? ಯಾವ್ದ್ಯಾವ್ದದು ಅಂತ ಹೇಳಿದ್ರೆ ನೋಡಿ, ಇಂಟ್ರೆಸ್ಟ್ ಪೇಯ್ಡ್, ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಬೆಂಚರ್ ಇಂಟ್ರೆಸ್ಟ್, ಆರ್ ಬಿ ಡಿ, ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಡಿಸ್ಕೌಂಟ್ ಅಲೌ, ಇಷ್ಟು ಕೂಡ ಇಷ್ಟು ಎಕ್ಸ್ಪೆನ್ಸಸ್ ಬರೀ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡೋದೇ ಇಲ್ಲ. ಅರ್ಥ ಆಗ್ತದ್ಯಾ? ಯಾಕೆ ಅಂದ್ರೆ ನೋಡಿ, ನೀವು ಇಂಟ್ರೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಇಲ್ಲೆಲ್ಲ ತಗೊಂಡಿದ್ದೇನಪ್ಪ, ಇಲ್ಲಿ ಬರೋದು ಎಲ್ಲೂ ಬರಲ್ಲ, ಆಫೀಸ್ ಅಲ್ಲೂ ಬರಲ್ಲ, ಫ್ಯಾಕ್ಟ್ರಿ ಬರಲ್ಲ, ಸೇಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಬರಲ್ಲ, ಹಾಗೆ ಗುಡ್ವಿಲ್ ರಿಟರ್ನ್ ಆಫ್ ಖಂಡಿತ ಬರಲ್ಲ, ಪ್ರಿಮಿನರಿ ಎಕ್ಸ್ಪೆನ್ಸಸ್ ಬರಲ್ಲ, ಡಿವೆಂಚರ್ ಇಂಟ್ರೆಸ್ಟ್ ಬರಲ್ಲ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಆರ್ ಬಿ ಡಿ ಬರಲ್ಲ,
ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಬರಲ್ಲ, ಡಿಸ್ಕೌಂಟ್ ಅಲೌಡ್ ಬರಲ್ಲ. ಹಾಗಾದ್ರೆ ಕೆಲವು ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡಲ್ಲ. ನೋಡಿ ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ರೆಕಾರ್ಡ್ ಮಾಡಿದಾಗ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ತೋರಿಸ್ತಾ ಇರ್ತದೆ. ಇಲ್ಲೇನಾಗಿರುತ್ತೆ, ಕಡಿಮೆ. ನೋಡಿ ಯಾವಾಗ್ಲೂ ಅಷ್ಟೇ ಅಲ್ವಾ, ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕರೆಕ್ಟ್? ಇಲ್ಲಿ ಎಕ್ಸ್ಪೆನ್ಸಸ್ ತೋರಿಸಿಲ್ಲ, ಪ್ರಾಫಿಟ್ ಏನಾಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ವೆನ್ ಯು ಶೋ ಲೆಸರ್ ಎಕ್ಸ್ಪೆನ್ಸಸ್, ವೆನ್ ಯು ಶೋ ಲೋಯರ್ ಎಕ್ಸ್ಪೆನ್ಸಸ್, ವೆನ್ ಯು ಶೋ ನೋ ಎಕ್ಸ್ಪೆನ್ಸಸ್, ಯುವರ್ ಪ್ರಾಫಿಟ್ ವಿಲ್ ಬಿ ಮೋರ್. ಕರೆಕ್ಟ್? ಎಕ್ಸ್ಪೆನ್ಸಸ್ ತೋರಿಸಿಲ್ಲ ಅಂದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಆಗ ಪ್ರಾಫಿಟ್ ಜಾಸ್ತಿ ಆಗಿರೋದ್ರಿಂದ ಮೈನಸ್ ಆಗುತ್ತೆ. ಅದಕ್ಕೆ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಓನ್ಲಿ ಇನ್ ಏನಿದು ಫೈನಾನ್ಷಿಯಲ್ ಅಕೌಂಟಿಂಗ್, ಇದನ್ನ ಏನ್ ಮಾಡಬೇಕು, ಮೈನಸ್ ಮಾಡಬೇಕು. ಸರ್, ಈ ಎರಡು ಮೇಜರ್ ಪಾಯಿಂಟ್ಸ್ ನಿಮ್ಗೆ 12 marks ಅಲ್ಲಿ ಈ ಇನ್ಕಮ್ಸ್ ಮಿನಿಮಮ್ 2-3 ಇನ್ಕಮ್ಸ್ ಇರುತ್ತೆ, ಎಕ್ಸ್ಪೆನ್ಸಸ್ ಅಲ್ಲಿ ಮಿನಿಮಮ್ 2-3 ಎಕ್ಸ್ಪೆನ್ಸಸ್ ಇರುತ್ತೆ. ಇದು ಪರ್ಫೆಕ್ಟ್ ಆಗ್ಬಿಟ್ರೆ ಮಿಕ್ಕಿದೆಲ್ಲ 100% ಪರ್ಫೆಕ್ಟ್. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಈಗ ಇನ್ನೊಂದು ಪಾಯಿಂಟ್ ಬರ್ತೀವಿ. ಇಲ್ಲಿ ಫ್ಯಾಕ್ಟರಿನಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಹೇಳಿ 15,000 ತೋರಿಸಿದ್ದಾರೆ. ಓಕೆನಾ? ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೂಡ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ಇಲ್ಲಿ 15,000 ತೋರಿಸಿದ್ದಾನೆ, ಇಲ್ಲಿ 17,000 ತೋರಿಸಿದ್ದಾನೆ. ಸರ್, ಯಾಕೆ ಸರ್ ಹಂಗ ಆಗುತ್ತೆ ಅಂದ್ರೆ ಇಲ್ಲಿ ಇವನು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಮಾಡಿರ್ತಾನೆ, ಇಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್. ಎರಡು ಡಿಫರೆಂಟ್ ಮೆಥಡ್ ಅಲ್ಲಿ ಯೂಸ್ ಮಾಡಿದಾಗ ಡಿಪ್ರಿಸಿಯೇಷನ್ ಏನಾಗಿರುತ್ತೆ, ಹೆಚ್ಚು ಕಡಿಮೆ ಆಗಿರುತ್ತೆ. ಈಗ ನೋಡಿ, ಎಕ್ಸ್ಪೆನ್ಸಸ್ 15,000, ಇಲ್ಲೆಷ್ಟಿದೆ 17,000. ಯಾವ್ದ್ರಲ್ಲಿ ಕಡಿಮೆ ಇದೆ ಹೇಳಿ? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಡಿಮೆ ಇದೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ, ಹೌದಾ? ನೋಡಿ, ಎಕ್ಸ್ಪೆನ್ಸಸ್ ಕಡಿಮೆ ಅನ್ನೋದನ್ನ ಅಂಡರ್ ಏನಂತ ಹೇಳ್ತೀವಿ, ಅಂಡರ್ ವ್ಯಾಲ್ಯೂ, ಅಂಡರ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಅಂಡರ್ ಅಬ್ಸಾರ್ಪ್ಷನ್ ಅಂದ್ರೆ ಎಕ್ಸ್ಪೆನ್ಸಸ್ ನ ಕಡಿಮೆ ತೋರಿಸಿದಾಗ ಪ್ರಾಫಿಟ್ ಜಾಸ್ತಿ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕೀಗ, ಮೈನಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಂತ ಬರೀತೀರಾ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಎಕ್ಸ್ಪೆನ್ಸಸ್ ಇನ್ ಕಾಸ್ಟ್ ಅಕೌಂಟಿಂಗ್. ಕರೆಕ್ಟಾ? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನ್ ಮಾಡಿದೀವಿ, ಕಡಿಮೆ ತೋರಿಸಿದೀವಿ. ಸಪೋಸ್ 15 ಇರೋದು 18 ಅಂತ ಕೊಡೋಣ. ಈಗ ಕಾಸ್ಟ್ ಅಕೌಂಟಿಂಗ್ ಎಲ್ಲೆಸ್ತಿದ್ಯಪ್ಪ, 18. ಇಲ್ಲೆಸ್ತಿದ್ಯಪ್ಪ, ಈಗ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇದೆ, ಕಡಿಮೆ ತೋರಿಸ್ತಾ ಇದೆ? ಎಷ್ಟು ಜಾಸ್ತಿ ತೋರಿಸ್ತಾ ಇದೆ? 1,000 ರೂಪಾಯಿ. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗಿರೋದು ಎಷ್ಟು ಅಮೌಂಟ್ ಜಾಸ್ತಿ ಆಗಿ ಕಡಿಮೆ ಆಗಿದೆ, 1,000 ರೂಪಾಯಿ ಕಡಿಮೆ ಆಗಿದೆ. ಅದಕ್ಕೆ ಇಲ್ಲಿ ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಓವರ್ ಅಬ್ಸಾರ್ಪ್ಷನ್. ಇಲ್ಲಿ ಅಂಡರ್ ಅಬ್ಸಾರ್ಪ್ಷನ್, ಇಲ್ಲಿ ಓವರ್ ಅಬ್ಸಾರ್ಪ್ಷನ್ ಆಫ್ ಎಕ್ಸ್ಪೆನ್ಸಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತ ಅಮೌಂಟ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತೇನಪ್ಪ? ಅರ್ಥ ಆಯ್ತಾ ಇಲ್ವಾ? ಎಸ್ ಆರ್ ನೋ? ಎಸ್ ಸರ್. ನೋಡಿ, ಯಾವಾಗ್ಲೂ ಅಷ್ಟೇ ಇಲ್ಲಿ ಓಪನಿಂಗ್ ಸ್ಟಾಕ್ ಅನ್ನ ಆಡ್ ಮಾಡಿರ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಿರ್ತೀವಿ. ಓಪನಿಂಗ್ ಸ್ಟಾಕ್ ಅನ್ನ ಆಡ್ ಮಾಡಿರ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಿರ್ತೀವಿ. ಯಾವಾಗ್ಲೂ ಅಷ್ಟೇ, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್. ನೋಡಿ, ಸ್ಟಾಕ್ ಅಲ್ಲಿ 3 ಸ್ಟಾಕ್ ಬರುತ್ತೆ. ಒಂದು ರಾ ಮೆಟೀರಿಯಲ್ ಸ್ಟಾಕ್. ಏನದು ರಾ ಮೆಟೀರಿಯಲ್? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಎರಡನೇದು ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಏನು? ಅದು ರಾ ಮೆಟೀರಿಯಲ್ ಅಲ್ಲ, ಅದು ಫಿನಿಶ್ ಗೂಡ್ಸ್ ಅಲ್ಲ. ರಾ ಮೆಟೀರಿಯಲ್ ಅಲ್ಲ, ಫಿನಿಶ್ ಗೂಡ್ಸ್. ಮಧ್ಯದಲ್ಲಿ ಇರತಕ್ಕಂಥದ್ದು ಏನಂತ ಹೇಳ್ತೀವಿ? ವರ್ಕ್ ಇನ್ ಪ್ರೋಗ್ರೆಸ್. ಅದ ಎಲ್ಲಿ ಬರುತ್ತೆ? ಫ್ಯಾಕ್ಟರಿನಲ್ಲಿ ಬರುತ್ತೆ. ಆಗ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಏನ್ ಮಾಡಬೇಕು? ಪ್ಲಸ್ ಮೈನಸ್ ಮಾಡಬೇಕು. ಇಲ್ಲೂ ಅಷ್ಟೇ, ಓಪನಿಂಗ್ ಸ್ಟಾಕ್ ಆಡ್, ಕ್ಲೋಸಿಂಗ್ ಸ್ಟಾಕ್ ಮೈನಸ್. ಅರ್ಥ ಆಗ್ತಿದ್ಯಾ? ಈಗ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ಹೆಡ್ ಅಲ್ಲಿ ಬಂದಾಗ ಓಪನಿಂಗ್ ಸ್ಟಾಕ್ ಫಿನಿಶ್ಡ್ ಗೂಡ್ಸ್ ಎಲ್ಲಿ ಬರುತ್ತೆ?
ಅಟ್ ಮಿನಲ್ ಬರುತ್ತೆ. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಲ್ಲಿ ಬರುತ್ತೆ, ಅದು ಅಡ್ಮಿನಲ್ಲೇ ಬರುತ್ತೆ. ಇಲ್ಲೂ ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಕರೆಕ್ಟಾ? ಈಗ ನೀವೇ ಹೇಳಿ ನಮಗೆ ಓಪನಿಂಗ್ ಸ್ಟಾಕ್ ಎಲ್ಲಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ, ಟ್ರೇನಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ. ಈ ಓಪನಿಂಗ್ ಸ್ಟಾಕ್ ಅಲ್ಲಿ ಏನೇನಿರುತ್ತೆ, ರಾ ಮೆಟೀರಿಯಲ್ ಇರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ, ಫಿನಿಶ್ ಗೂಡ್ಸ್ ಸೇರ್ಬೋದು. ಅರ್ಥ ಆಗ್ತಿದ್ಯಾ? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿದೆ, ಇಲ್ಲಿದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್, ಕರೆಕ್ಟಾ? ನೋಡಿ, ಡೆಬಿಟ್ ಅಲ್ಲಿ ಇದ್ರೆ ಎಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಅಲ್ಲಿ ಇದ್ರೆ ಎಲ್ಲ ಏನೋ ಏನೋ ಏನ್ರಿ, ಇನ್ಕಮ್ಸ್, ಕರೆಕ್ಟಾ? ಹಾಗಾದ್ರೆ ನೀವೇ ಯೋಚನೆ ಮಾಡಿ, ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಿದಾಗ ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡಿದಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ. ಇನ್ಕಮ್ಸ್ ಜಾಸ್ತಿ ಮಾಡಿದಾಗ ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಕರೆಕ್ಟಾ? ಇನ್ಕಮ್ ಜಾಸ್ತಿ ಆದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಇನ್ಕಮ್ ಕಡಿಮೆ ತೋರಿಸಿದಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ, ಹೌದೋ ಇಲ್ವೋ? ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಂಡು. ಈಗ ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 10,000 ಇತ್ತು, ಇಲ್ಲಿ ಓಪನಿಂಗ್ ಸ್ಟಾಕ್ 12,000 ಇದೆ. ಓಪನಿಂಗ್ ಸ್ಟಾಕ್ ಇಲ್ಲಿ ಏನಾಗಿದೆ, 10,000 ಇದೆ. ಇಲ್ಲೆಷ್ಟಿದೆ, ಇಲ್ಲೆಷ್ಟಿದೆ, 12,000 ಇದೆ. ನೀವೇ ಹೇಳಿ, ಓಪನಿಂಗ್ ಸ್ಟಾಕ್ ಅಂದ್ರೆ ಏನಂತ ಹೇಳಿದ್ದೀನಿ, ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ 10,000, 12,000, ಇಲ್ಲಿ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಕಡಿಮೆ ಇದೆ. ಕಡಿಮೆ ಇದ್ರೆ ಏನು, ಅಂಡರ್ ಅಬ್ಸಾರ್ಪ್ಷನ್. ನೋಡಿ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓಪನಿಂಗ್ ಸ್ಟಾಕ್ ಆಡ್ ಮಾಡಿ, ಡಿಫರೆನ್ಸ್ ಎಷ್ಟಿದೆ, 2,000 ಆಡ್ ಮಾಡಿ. ಆಲ್ ಆಫ್ ಯು ಗಾಟ್ ಇಟ್? ಸಪೋಸ್ ಇಲ್ಲಿ 10,000 ಬಂದು 15,000 ಇತ್ತು, 15,000 ಇತ್ತು, ಈಗ 3,000 ಏನಾಗಿದೆ, ಓವರ್ ಆಗಿದೆ. ಓವರ್ ಅಬ್ಸಾರ್ಪ್ಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟಿಂಗ್ 3,000. ಸಾಲ್ ಆಲ್ ಆಫ್ ಯು ಗಾಟ್ ಇಟ್, ಅಂಡರ್ಸ್ಟ್ ವೆರಿ ಗುಡ್. ಈಗ ಕ್ಲೋಸಿಂಗ್ ಸ್ಟಾಕ್ ಬರೋಣ. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ 15,000 ಇತ್ತು, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ 20,000 ಇದೆ. ನೀವೇ ಹೇಳಿ, ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ 20, ಇಲ್ಲಿ 15, ಇಲ್ಲೇನಾಗಿದೆ 5,000 ಜಾಸ್ತಿ ರೆಕಾರ್ಡ್ ಆಗಿದೆ, ಕರೆಕ್ಟಾ? 5,000 ಇನ್ಕಮ್ ಜಾಸ್ತಿ ಆದಾಗ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ, ಕರೆಕ್ಟಾ? ಇನ್ಕಮ್ ಜಾಸ್ತಿ ಆದಾಗ ಪ್ರಾಫಿಟ್ ಈಗ ಏನ್ ಮಾಡಬೇಕು, ಮೈನಸ್ ಮಾಡಬೇಕು. ಇಲ್ಲಿ ಏನಂತ ಬರೀತೀವಿ, ಓವರ್ ಅಬ್ಸಾರ್ಪ್ಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಓವರ್ ಅಬ್ಸಾರ್ಪ್ಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅದೇ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ 15 ಇತ್ತು, ಇಲ್ಲಿ ಬರೀ 10 ಆಯ್ತು, ಆಗ 5,000 ಇಲ್ಲಿ ಅಂಡರ್ ಅಬ್ಸಾರ್ಪ್ಷನ್. ಇನ್ಕಮ್ ಕಡಿಮೆ ಆದಾಗ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಏನ್ ಮಾಡ್ಬೇಕು, ಇಲ್ಲಿ ಬರೀಬೇಕಾಗುತ್ತೆ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಮಾತ್ರನೇ ಇಲ್ಲಿ ಅಂಡರ್ ಆಗುತ್ತೆ, ಓಪನಿಂಗ್ ಸ್ಟಾಕ್ ಮಾತ್ರನೇ ಓವರ್ ವ್ಯಾಲ್ಯೂ ಆಗುತ್ತೆ. ಅರ್ಥ ಆಗ್ತಿದ್ಯಾ ಸರ್? ಇಷ್ಟೇ ಸರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಇದಕ್ಕೆ 16 ಮಾರ್ಕ್ಸ್, 16 ಮಾರ್ಕ್ಸ್ ಬೇಕಾ ಬೇಡ ಬೇಕಾ? ಫೈನ್, ಅಷ್ಟೇ, ಇನ್ನೇನಿಲ್ಲ. ಏನೇ ಕ್ವಶನ್ಸ್ ಏನೇ ಇದ್ರು ಈಗಲೇ ಕೇಳಿ ಹೇಳ್ಕೊಡಿ. ಏನಿಲ್ಲಲ್ವಾ, ಹೇಳು. ಓಪನಿಂಗ್ ಸ್ಟಾಕ್ ಏನು, ಓಪನಿಂಗ್ ಸ್ಟಾಕ್ ಇನ್ನೊಂದ್ಸರಿ ಹೇಳು. ಓಪನಿಂಗ್ ಸ್ಟಾಕ್ ಅಂದ್ರೆ ಏನಪ್ಪಾ ಇದ್ದೀನಿ, ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಕಡಿಮೆ ಮಾಡಿದಾಗ ಇನ್ಕಮ್ ಏನಾಗಿರುತ್ತೆ, ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗುತ್ತೆ. ಈಗ ಏನ್ ಮಾಡ್ಬೇಕು, ಕಡಿಮೆ ಮಾಡಬೇಕು, ಅಂಡರ್. ಅದೇ ಓಪನಿಂಗ್ ಸ್ಟಾಕ್ ಜಾಸ್ತಿ ಇದ್ದಾಗ, ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ, ಆಡ್ ಮಾಡಬೇಕು. ಓವರ್, ಅರ್ಥ ಆಯ್ತಾ? ಆಲ್ ಆಫ್ ಯು ಗಾಟ್ ಇಟ್, 100%. ಓಕೆ, ಫೈನ್.